ಎಲ್ಲರಿಗೂ ನಮಸ್ಕಾರ ಕಾರಂತಜರ ನೆರಳಿನಡಿಯಲ್ಲಿ ಭತ್ತದ ತೊರೆ ಸ್ನೇಹ ಬಳಗದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕವಯಿತ್ರಿಯರ ಕವನ ಸಂಕಲನದಿಂದ ಆಯ್ದ ಕವನವನ್ನು ವಾಚನ ಮಾಡುವಂತಹ ಸಪ್ತಾಹ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ ಯಾಕೆಂದರೆ ತುಂಬ ಕವಯಿತ್ರಿಯರ ಕವನ ಸಂಕಲನ ನನ್ನ ಹತ್ರನೂ ಇದೆ ಹಾಗಾಗಿ ಈ ಬಾರಿ ನನ್ನ ಆಯ್ಕೆ ಗೌರಿ ಪಾಟೀಲರು ಹಿರಿಯ ಕವಯತ್ರಿಯಾಗಿದ್ದಾರೆ ಕಲಬುರಗಿಯಿಂದ ಇವರ ಸೆರಗ ನೂಲಿನ ಕಾವು ಎನ್ನುವಂತಹ ಒಂದು ಕವನ ಸಂಕಲನದಿಂದ ಆಯ್ಕೆ ಮಾಡುವಂತಹ ಕವಿತೆ ಮೂಕ ವೇದನೆ ಇದು ಪ್ರಾಣಿಗಳ ಬದೆಯ ಬಗ್ಗೆ ಒಂದು ಕವನವಾಗಿದೆ ನಾನು ಕಲ್ಲಾಗಿದ್ದರೆ ಪೂಜಿಸುತ್ತಿದ್ದರೂ ಕೊಲ್ಲುತ್ತಿರಲಿಲ್ಲ ನಿಜ ನಾನು ಕಲ್ಲಾಗಿದ್ದರೆ ಪೂಜಿಸುತ್ತಿದ್ದರೂ ಕೊಲ್ಲುತ್ತಿರಲಿಲ್ಲ ನಿಜ ಮನಕುಲು ಮನ ಕಲುಕುವಂತಹ ಮಾತು ಎಂತಹ ಮನ ಕಲುಕುವಂತಹ ಮಾತಲ್ಲವೇ ಕಂಡ ಕಂಡ ಕಲ್ಲುಗಳಿಗೆ ಪಂಚಾಮೃತ ಅಭಿಷೇಕ ಹೂ ಗಂಧಗಳ ಪರಿಮಳ ಉಸಿರಾಡುವ ಜೀವಕ್ಕೆ ಜೀವ ಹಿಂಡುವ ಸಡಗರ ಶಿವನ ಕಂದಗಳೆಲ್ಲರೂ ನಾವು ಬದುಕುವ ಹಕ್ಕಿಲ್ಲವೇ ಮೂಕ ಪ್ರಾಣಿಗಳ ಕೊಂದು ಬಂಗಾರದರ ಮನೆಯಲ್ಲಿ ಮೆರೆಯುವ ಮನುಜ ನೀನೆಷ್ಟು ಕ್ರೋರಿ ಶಿವನ ಕಂದಗಳೆಲ್ಲರೂ ನಾವು ಬದುಕುವ ಹಕ್ಕಿಲ್ಲವೇ ಮೂಕ ಪ್ರಾಣಿಗಳ ಕೊಂದು ಬಂಗಾರ ದರ ಮರೆ ಮನೆಯಲ್ಲಿ ಮೆರೆಯುವ ಮನುಜ ನೀನೆಷ್ಟು ಕ್ರೋರಿ ಕರುಣೆಯಿಲ್ಲದ ಕಟುಕ ನೀನು ಕರುಣೆಯ ಕಾಮದೇನು ನಾನು ಅನ್ನ ತಿನ್ನುವುದ ಬಿಟ್ಟು ತನ್ನ ತುಂಡಾಗಿಸಿ ಮೆಲ್ಲುವ ಮಜ ಹೇಗೋ ನಿನ್ನಂತೆ ಲೋಭಿಯೂ ನಾನಲ್ಲ ದುರಾಸೆಯೂ ನನಗಿಲ್ಲ ಬದುಕುಳಿಯುವ ಛಲವೂ ನನಗಿಲ್ಲ ಕಲ್ಲಿನ ಗುಡಿಯಲ್ಲಿ ಶಿವನು ಕಲ್ಲಾದನು ಇದನ್ನು ನೋಡ್ತಾ ಕಲ್ಲಿನ ಗುಡಿಯಲ್ಲಿದ್ದ ಶಿವನು ಕಲ್ಲಾದನು ಗೋಹತ್ಯೆಯ ಬಗ್ಗೆ ಬರೆದಿರೋದು ಕಾಮಧೇನು ನಾನು ಕರುಣೆಯ ಕಾಮದೇನು ನಾನು ಅಂತ ಹೇಳಿದ್ದಾರೆ ಹಾಗಾಗಿ ಗೋಹತ್ಯೆಯ ಬಗ್ಗೆ ಒಂದು ಮೂಕ ವೇದನೆ ಗೋಗಳ ಮೂಕ ವೇದನೆಯನ್ನು ಕುರಿತು ಒಂದು ಕ ಕವನವನ್ನು ವಾಚನ ಮಾಡಿದ್ದಾರೆ ಹಿರಿಯ ಕವಯತ್ರಿಗೆ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಒಳ್ಳೆಯದಾಗಲಿ